ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಸಿರಿಧಾನ್ಯದ್ದೇ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಕೊಡ್ತಾ ಇದ್ದೀನಿ. ಅದಕ್ಕೆಲ್ಲ ಸ್ವಲ್ಪ ಗ್ರೀನ್ ಹಾಕ್ಕೊಡ್ತೀನಿ, ಮಸಾಲೆ ರೊಟ್ಟಿ. ಅದಕ್ಕೆ ಎಲ್ಲ ಗ್ರೀನ್ ಹಾಕಿ ಕೊಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸು, ಬಟಾಣಿ ತೊಗೊಂಡಿದ್ದೀನಪ್ಪ. ಮತ್ತು ಸೊಪ್ಪುಗಳು ಬಂದು ತಬಾಶಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಪ್ಪ. ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ ಇದನ್ನು. ಓಕೆನಾ? ಮತ್ತು ಇದು ಬಂದು ಕೊತ್ತಂಬರಿ, ತೆಂಗಿನಕಾಯಿ ತುರಿ, ಸ್ವಲ್ಪ ಜೀರಿಗೆ ಮತ್ತು ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಎಲ್ಲ ಗ್ರೀನ್ ಜಾಸ್ತಿ ಇದೆ ನೋಡಿಪ್ಪ. ಓಕೆನಾ? ಇದು ಪ್ಯಾನ್ ಇಟ್ಟಿದ್ದೀನಪ್ಪ, ಸ್ವಲ್ಪ ನೀರು ಹಾಕ್ತೀನಿ. ಇದು ಏನು ಗೊತ್ತಾ, ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಅಷ್ಟೇ ಬಟಾಣಿ ಹಾಕ್ತಾ ಇದ್ದೀನಿ ನೋಡಿ. ಬಟಾಣಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಪ್ಪ, ತೊಳೆದು ಬಟಾಣಿ ಹಾಕ್ತಾ ಇದ್ದೀನಿ. ಸ್ವಲ್ಪ ರೊಟ್ಟಿ ಇಲ್ಲಿದೆ, ಸರಿ ಬರಲ್ಲ ಅಂತ ಅಷ್ಟೇ ತಟ್ಟಲಿಕ್ಕೆ. ಸಾಫ್ಟ್ ಆದರೆ ಸ್ವಲ್ಪ ಸರಿ ಬರುತ್ತೆ. ಮತ್ತು ಇದು ಬೀನ್ಸ್ ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಹಸಿಮೆಣಸಿನ್ಕಾಯಿ ಇದಕ್ಕೆ ಹಾಕ್ಬಿಡ್ತೀನಿ. ಓಕೆನಪ್ಪ? ಮತ್ತು ಇದನ್ನು ಸ್ವಲ್ಪ ಮುಚ್ಚಿಬಿಡಿಪ್ಪ, ಕೂಗ್ಸೋದೆಲ್ಲ ಏನು ಬೇಡ, ಸ್ಟೌವ್ ಆಫ್ ಮಾಡಿಬಿಡ್ತೀನಿ ನಾನು ನೋಡಿ. ಈ ಥರ ಸುಮ್ಮನೆ ಮುಚ್ಚಿಡಿ, ಅದು ಸಾಫ್ಟ್ ಆಗಲಿ ಅಷ್ಟೇ. ಓಕೆನಾ? ನೋಡಿಪ್ಪ, ಇದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಈ ಥರ ಸ್ವಲ್ಪ ಸಾಫ್ಟ್ ಆದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ ನೋಡಿ. ಇದಕ್ಕೆ ಫಿಲ್ಟರ್ ಮಾಡ್ಕೊತೀನಿ. ಫಿಲ್ಟರ್ ಮಾಡಿಕೊಂಡು ಒಂದೇ ಸುತ್ತಪ್ಪ, ಜಾಸ್ತಿ ಬೇಡ, ಒಂದೇ ಒಂದು ಸುತ್ತು ಮಿಕ್ಸಿ ಹಾಕ್ಕೊಟ್ಟಿರಿ ನೀವು. ಏಕೆಂದರೆ ರೊಟ್ಟಿಗೆ ಸ್ವಲ್ಪ ರಫ್ ರಫ್ ಬೇಕಲ್ಲ, ಅದಕ್ಕಷ್ಟೇ. ಈ ನೀರೇನು ವೇಸ್ಟ್ ಆಗಲ್ಲಪ್ಪ, ಮತ್ತೆ ರೊಟ್ಟಿಗೆ ಹಾಕೋಬೋದು. ಪ್ಯಾನ್ ಇಟ್ಟಿದ್ದೀನಪ್ಪ, ಸಣ್ಣ ಸ್ಟವ್ ಆನ್ ಮಾಡ್ಕೊಳ್ಳಿ. ಜಾಸ್ತಿ ಬೇಡಪ್ಪ ಎಣ್ಣೆ, ಬರೀ ಒಂದೇ ಒಂದು ಸ್ಪೂನ್ ಅಷ್ಟೆ. ಏನು ಗೊತ್ತಾ, ಇದು ಸ್ವಲ್ಪ ಸಾಫ್ಟ್ ಆಗಲಿ ಅಂತ ನೋಡಿ. ಅದು ಸಿರಿಧಾನ್ಯ ಇತ್ತಲ್ವಾ, ನಾನು ಹಾಕೋದಿಲ್ಲ ಸಿರಿಧಾನ್ಯದ ರೊಟ್ಟಿ, ಸ್ವಲ್ಪ ರಫ್ ಆಗಿರುತ್ತೆ. ಅದಕ್ಕೆ ಇವೆಲ್ಲ ಸ್ವಲ್ಪ ಸಾಫ್ಟ್ ಮಾಡಿಕೊಂಡ್ರೆ ನೀವು ಚೆನ್ನಾಗಿರುತ್ತೆ. ಇಷ್ಟೇ ಪಾ. ಮತ್ತೆ ಇದು ಕ್ಯಾರೆಟ್, ಸುಮ್ಮನೆ ಸಣ್ಣ ಸಿಮ್ ಮಾಡಿ ಸ್ಟವ್ ಸುಮ್ಮನೆ ಈಗ ಹಾಕ್ಕೊಳ್ಳಿ ಅಷ್ಟೆ, ಸಾಫ್ಟ್ ಬರಬೇಕಷ್ಟೆ. ಕ್ಯಾಪ್ಸಿಕಮ್ಮು ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಪ್ಪ ನಾನು. ಈರುಳ್ಳಿ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಕ್ಯಾಪ್ಸಿಕಮ್ಮು ಸಣ್ಣಗೆ ಹೆಚ್ಕೊಳ್ಳಿ. ಅದನ್ನೇನು ಮಿಕ್ಸಿ ಹಾಕಿಲ್ಲ ನಾನು. ಆಮೇಲೆ ಕ್ಯಾರೆಟ್ ತುರ್ಕೋಬೇಕಪ್ಪ, ಈರುಳ್ಳಿ ಮಾತ್ರ ನೀವು ಅದನ್ನು ಸಣ್ಣಗೆ ಹೆಚ್ಕೋಬೇಕು. ಓಕೆನಾ? ಇದು ಕರಿಬೇವಪ್ಪ, ಕರಿಬೇವು ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದು ಬಂದು ಜೀರಿಗೆ, ತೆಂಗಿನಕಾಯಿ ತುರಿ, ಸ್ವಲ್ಪ ಸಾಫ್ಟ್ ಆಗಬೇಕಂತ ಅಷ್ಟೇ, ಸಿಮ್ಮಲ್ಲಿ ಸಾಫ್ಟ್ ಮಾಡಿ ಅಷ್ಟೆ. ಮತ್ತೆ ಇದು ಕೊತ್ತಂಬರಿ ಸೊಪ್ಪು, ಇದು ಎಷ್ಟು ಹೆಲ್ದಿ ಅಂತ ನೋಡಿ, ನಿಮಗೆ ಗೊತ್ತಾಗುತ್ತಾನೆ ಈಗ. ಎಲ್ಲ ಸೊಪ್ಪುಗಳು, ಕ್ಯಾರೆಟ್ ಮಾತ್ರ ಎಲ್ಲ ಮಸಾಲೆ ರೊಟ್ಟಿಗೂ ಕ್ಯಾರೆಟ್ ಹಾಕಿ ಹಾಕ್ತೀವಿ, ಇದಕ್ಕೂ ಸ್ವಲ್ಪ ಕ್ಯಾರೆಟ್ ಹಾಕ್ತೀವಿ. ಮತ್ತೆಲ್ಲ ಗ್ರೀನ್ ನೋಡಿಪ್ಪ ಈ ಥರ ನೋಡಿ. ಇದಕ್ಕೆ ಸೊಪ್ಪನ್ನು ಹಾಕ್ಕೊತೀನಿ, ತಬಾಕ್ಷಿ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ನೋಡಿ ಕಲರ್ ನೋಡಿ ಹೇಗಿದೆ ಅಂತ. ಸೊಪ್ಪನ ಕಲರ್ ಇದೆಲ್ಲ ನಮ್ಮ ಪಾಟಿಂದಪ್ಪ,
ಯಾಕೆಂದರೆ ನಿಮಗೆ ನೆಕ್ಸ್ಟ್ ಸೊಪ್ಪುಗಳು ತೋರಿಸ್ತೀನಿ ಪಾಟಲ್ಲಿ. ಈಗ ಸ್ವಲ್ಪ ಸ್ವಲ್ಪ ಕುಯ್ಯುವಾಗೆಲ್ಲ ಕುಯ್ಯುವಾಗ ತೋರಿಸಿದ್ದೀನಿ ಸೊಪ್ಪು ನಿಮಗೆ. ಈಗ ನಾನೆಲ್ಲ ಒಂದು ಸ್ವಲ್ಪ ಸ್ವಲ್ಪ ತೊಗೊಂಬರ್ತೀನಲ್ವಾ, ಅದಕ್ಕೆ ನೋಡ್ಸೋಕೆ ಹೋಗಲಿಲ್ಲ ನಿಮಗೆ. ಈ ರೊಟ್ಟಿಗೆ ಚಪಾತಿಗೆ ಎಲ್ಲ ನಾನು ಪಾಟಿನ ಸೊಪ್ಪು ತರ್ತಾ ಇರ್ತೀನಿ. ಸ್ವಲ್ಪ ಸ್ವಲ್ಪ ಆದರೆ ಸಾಕಲ್ಲ, ಅದಕ್ಕೆ ಸುಮ್ಮನೆ ಏನಂದರೆ ಹಸಿ ಸ್ಮೆಲ್ ಹೋಗುತ್ತೆ, ಮತ್ತು ನೀರು ಸ್ವಲ್ಪ ಬಾಡುತ್ತೆ ಫಸ್ಟೇ, ಆ ನೀರಿನಲ್ಲೆಲ್ಲ ಸ್ವಲ್ಪ ಬಾಡುತ್ತೆ. ಓಕೆನಾ, ಸ್ವಲ್ಪ ಆಡಿಸಿದ್ರೆ ಸಾಕು. ಸಾಫ್ಟ್ ಅಂದರೆ ನಿಮಗೆ ರೊಟ್ಟಿ ತಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ, ರಫ್ ಆಗಿದ್ದರೆ ದಪ್ಪ ಆಗುತ್ತೆ. ಓಕೆನಪ್ಪ, ಈಗ ಈ ಬೇಸನ್ಗೆಪ್ಪ ನೋಡಿಪ್ಪ, ಬೇಸನ್ಗೆ ಸಿರಿಧಾನ್ಯದ ಹಿಟ್ಟಾಕ್ತೀನಿ. ಸಿರಿಧಾನ್ಯದಂದರೆ ರೆಡ್ ರೈಸು ಮತ್ತು ಸಿರಿಧಾನ್ಯ. ಓಕೆನಪ್ಪ ನೋಡಿ, ಇಷ್ಟ ಹಾಕ್ತೀನಿ. ಮತ್ತೆಪ್ಪ ಇದು ಸ್ಟವ್ ಆಫ್ ಮಾಡ್ತೀನಿ ಸಾಕು. ಮತ್ತೆಪ್ಪ ಇದು ಚಿರೋಟಿ ರವೆ, ಇದನ್ನು ಒಂದು 3 ಸ್ಪೂನ್ ಹಾಕ್ತೀನಿ. ಇದು ಜಿಗಿ ಬರುತ್ತಲ್ಲಪ್ಪ, ಅದರಿಂದ ಸಮ ಹಾಕ್ಕೊಳ್ಳಿ. ಇದು ಇಷ್ಟು ಹಾಕ್ಕೊತೀರಾ ಅಷ್ಟೇ ಹಾಕ್ಕೊಳ್ಳಿ. ರವೆ ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡಿರ್ತೀರಲ್ವ ಚಪಾತಿಗೆಲ್ಲ, ಎಣ್ಣೆ ಎಲ್ಲ ಜಾಸ್ತಿ ಹಾಕೊಬೇಡಿ, ಸುಮ್ಮನೆ ತಳ ಒತ್ತಬಾರ್ದು ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ ಪ್ಯಾನಿಗೆ. ಸುಮ್ಮನೆ ಒಂದು 1/2 ಸ್ಪೂನ್ 1 ಸ್ಪೂನ್ ನೋಡಿಪ್ಪ, ಇದು ಬಟಾಣಿ ಮತ್ತು ಜಾಕದ್ನಲ್ಲ, ಅದಿದು ಬೀನ್ಸು ಮತ್ತು ಹಸಿಮೆಣಸಿನ್ಕಾಯಿ. ಅಪ್ಪ ಬಟಾಣಿ ಬೀನ್ಸು ಹಸಿಮೆಣಸಿನ್ಕಾಯಿ, ಇದು ಸ್ವಲ್ಪ ನೋಡಿ ಈ ಥರ ರಫ್ ಆಗಬೇಕು. ಯಾತಕ್ಕೆ ಚಿರೋಟಿ ರವೆ ಹಾಕಿದೆ ಅಂದ್ರೆಪ್ಪ, ಇದು ಉಪ್ಪು ಹಾಕ್ತೀನಿಪ್ಪ. ಚಿರೋಟಿ ರವೆ ಈಗ ಗೋಧಿ ಹಿಟ್ಟಾದರೆ ನಾವು ಬಳಸ್ತಾನೆ ಇರ್ತೀವಿ ಪುಲ್ಕಾಗೆ ಚಪಾತಿಗೆ ಎಲ್ಲ, ಇದಕ್ಕೆ ಚಿರೋಟಿ ರವೆ ಹಾಕ್ಕೊಂಬಿಡಿ, ಜಿಗಿ ಬರುತ್ತೆ. ಓಕೆನಪ್ಪ ನೋಡಿ, ಸಖತ್ತ ಗ್ರೀನ್ ಆಗಿದೆ ನೋಡಿ. ಕ್ಯಾಪ್ಸಿಕಮ್ ತೆಳುವಾಗಿ ಸಣ್ಣಗೆ ಹೆಚ್ಚಿಪ್ಪ, ಹೊಂದ್ಕೊಳ್ಳುತ್ತೆ ಒಂಥರ. ಓಕೆನಾ, ಬೇಕಂದರೆ ಆ ನೀರು ವೇಸ್ಟ್ ಮಾಡಿಲ್ಲ ನಾನು, ಕ್ಯಾಪ್ಸಿಕಮ್ ಅಲ್ಲ ಇದು ಬಟಾಣಿ ಎಲ್ಲ ಬೇಯಿಸ್ಕೊಂಡಲ್ಲ ಆ ನೀರು ವೇಸ್ಟ್ ಮಾಡಿಲ್ಲ. ಗಟ್ಟಿಯಾದರೆ ಈಗ ಸ್ವಲ್ಪ ಒಂದು 10 ನಿಮಿಷ ಇದನ್ನು ಆ ಥರ ಈ ಥರ ಮಾಡಿಬಿಟ್ಟು ಇಟ್ಬಿಡಿ 10 ನಿಮಿಷ. ಬೇಕಂದರೆ ಬಟಾಣಿದು ನೀರಿದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ಓಕೆನಪ್ಪ, ಉಪ್ಪೆಲ್ಲ ಇಡೀಲಿ ಇದಕ್ಕೆ. ಓಕೆ ನೋಡಿಪ್ಪ, ಅದು ಹಿಟ್ಟು ಸ್ವಲ್ಪ ನೆನ್ಕೊಳ್ಳಿ, ಅಷ್ಟೊತ್ತಿಗೆ ಎರಡು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂಚೂರು ಚಟ್ನಿ ಮಾಡ್ತಾ ಇದ್ದೀನಿ ಅಷ್ಟೇ, ಬೆಳ್ಳುಳ್ಳಿ, ಕ್ಯಾರೆಟ್ ಪೀಸ್ ಬಂದಿದೆ ಇರಲಿ, ಶುಂಠಿ, ಒಂಚೂರು ಹುಣಸೆ ಹಣ್ಣು, ಆಯ್ತಪ್ಪ. ಇದು ತೆಂಗಿನಕಾಯಿ ತುರಿ, ಒಂದೆರಡು ಉರ್ಗಡ್ಲೆ. ಸ್ವಲ್ಪ ಇನ್ನೇನು ಅದಕ್ಕೆಲ್ಲ ಹಾಕಿರ್ತೀವಲ್ವಪ್ಪ, ಅದೇನು ಬರೀ ಒಂದು ಬಟರ್ ಇದ್ದರೆ ಸಾಕು ತಿನ್ಕೊಂಬಿಡ್ಬೋದು. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೇಕು, ಸಕ್ಕರೆ ಹಾಕ್ತೀನಿ, ಸ್ವಲ್ಪ ಉಪ್ಪಪ್ಪ. ಓಕೆನಾ, ಇದು ಸ್ವಲ್ಪ ಆಡಿಸ್ಕೊತೀನಿ. ಸ್ವಲ್ಪ ನೀರು ಹಾಕೋತೀನಪ್ಪ, ಓಕೆನಾ. ನೋಡಿ ಮಿಕ್ಸ್ ಆಗಿದೆ ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ನೋಡಿ ನೀರು ಬಟಾಣಿ ಬೇಯಿಸಿದ ನೀರು ಕೂಡ ನೋಡಿ ಹಾಕ್ಕೊಳ್ಳೇ ಇಲ್ಲ ನೋಡಿ. ಇದು ತರಕಾರಿ ಹಾಗೂ ನಾನು ಸ್ವಲ್ಪ
ಬಿಸಿನಲ್ಲಿ ಇಟ್ಟು ಹಾಕಿದ್ದೀನಿ, ಹಾಗೂ ಕರೆಕ್ಟಾಗಿದೆ ನೋಡಿ. ಬೇಕಂದರೆ ನೀವು ಬಟಾಣಿ ಬೇಯಿಸಿದ ಸ್ವಲ್ಪ ನೀರಿರುತ್ತಲ್ಲಪ್ಪ, ಒಂದೆರಡು ಸ್ಪೂನು ಸ್ಟಾಕೊಳ್ಳಿ. ಓಕೆನಾ? ಬೇಡ ಅಂದರೆ ಬೇಡ, ಕರೆಕ್ಟಾಗಿದ್ದರೆ ಬೇಡ. ಈಗ ತಟ್ಟಿ ತೋರಿಸ್ತೀನಪ್ಪ. ಓಕೆನಾ? ಇಷ್ಟಪ್ಪ ತಕ್ಕೊಳ್ಳಿ. ಇದರ ಆನ್ ಮಾಡಿದ್ದೀನಿ. ಒಂದೇ ಒಂದು ಸ್ವಲ್ಪಪ್ಪ, ಒಂದೇ ಒಂದು ಬೆರಳು ಅಷ್ಟೇ, ಅಷ್ಟೇ ಅಷ್ಟು ಎಣ್ಣೆ, ಸ್ವಲ್ಪ ಸ್ವಲ್ಪ ಸಾಕು. ಇದಕ್ಕೆ ಎಣ್ಣೆಗಳು ಜಾಸ್ತಿ ಬೇಡ, ಸೊಪ್ಪೆಲ್ಲ ಹಾಕಿರೋದಲ್ಲ, ಎಣ್ಣೆಗಳು ಬೇಡ. ಏನಪ್ಪ ಸಿರಿಧಾನ್ಯ ಎಷ್ಟು ಹಾಕೋತೀರಾ ತೆವೇನು ಅಷ್ಟೇ ಹಾಕೊಳ್ಳಿಪ್ಪ. ಇದನ್ನ ಸ್ವಲ್ಪ ಮುಚ್ಚಿಬಿಡಿ, ಹಬೆನಲ್ಲೇ ಬೆಂದ್ಕೊಳ್ಳುತ್ತೆ. ಮುಚ್ಚಿ ಅಂತ ಹಬೆನಲ್ಲೇ ಬೆಂದ್ಬಿಡುತ್ತಲ್ವ, ಆಮೇಲೆ ಸ್ವಲ್ಪ ನಿಂತಿರೋ ಹಾಕಿದ್ರೆ ಸಿರಿಧಾನ್ಯ ರೆಡ್ ರೈಸ್ ಮತ್ತು ಸಿರಿಧಾನ್ಯ ಅಪ್ಪ. ನಾನು ಒಂದು ಐದು ಥರ ಆರು ಥರ ಸಿರಿಧಾನ್ಯ ಹಾಕಿದ್ದೀನಿ ಇದಕ್ಕೆ ರೆಡ್ ರೈಸ್ಗೆ. ರೆಡ್ ರೈಸ್ 1 ಕಿಲೋ. ಮತ್ತು ನೀವು ಹಿಂದಿನ ರೆಸಿಪಿ ನೋಡಬೇಕಪ್ಪ, ಇಲ್ಲದಿದ್ರೆ ಏನು ನೀವು ರೆಡ್ ರೈಸ್ ಅಂತ ಇದರಲ್ಲ ಅನ್ನೋಂಗೆ ಆಗೋಗುತ್ತೆ ಅಲ್ವಾ. ಹಿಂದಿನ ರೆಸಿಪಿ ನೋಡಿದ್ರೆ ಗೊತ್ತಾಗುತ್ತೆ. ರೆಡ್ ರೈಸ್ಗೆ 1 ಕಿಲೋಗೆ 1/2 ಕಿಲೋ ಹಾಕಿದ್ದೀನಿ ನೋಡಿ. ಎಷ್ಟು ಐಟಮ್ಸ್ ನಾವು ಬೇರೆ ಬೇರೆ ಥರ ನಾನು ವೆಜಿಟೇಬಲ್ಸ್ ಹಾಕಿ ತೋರಿಸಿದ್ದೀನಿ. ಮತ್ತು ಗ್ರೀನಿಗ ಬರೀ ಸೊಪ್ಪುಗಳು ಹಾಕಿ ತೋರಿಸ್ತಿದ್ದೀನಿ. ಕ್ಯಾಪ್ಸಿಕಮ್ಮು, ಬರೀ ಸೊಪ್ಪುಗಳು, ಬಟಾಣಿ ಎಲ್ಲ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ಇನ್ನೂ ಬೇರೆ ಬೇರೆ ಥರ ನಿಮ್ಮ ಮಿಲ್ ಮಾಡಿಸಿಟ್ಟಿದ್ರೆ ಬೇರೆ ಬೇರೆ ಥರ ಮಾಡ್ಕೋಬೋದು ಅಲ್ವಪ್ಪ. ಇದರಲ್ಲೇ ಪರೋಟ ಕೂಡ ಮಾಡ್ಕೋಬೋದಪ್ಪ. ನಾನೀಗ ಮಾಡ್ಕೊಂಡಲ್ಲ ತರಕಾರಿದೆಲ್ಲ ಮಿಕ್ಸ್ ಮಾಡಿ, ನೀವು ಸೇಮ್ ಪರೋಟಾಗೆ ಸ್ಟಿಕ್ ಮಾಡ್ತಿರಲ್ಲ ಅದೇ ಥರನೇ ಮಾಡ್ಕೋಬೋದು. ನೀವು ಹಿಟ್ಟೊಳಗಡೆ ಹಾಕಿಬಿಟ್ಟು ಅದನ್ನು ತಟ್ಟಿಬಿಟ್ಟು ಪರೋಟ ಟೈಪ್ ಮಾಡ್ಕೋಬೋದು. ಸೇಮ್ ಇದನ್ನೇ ಸ್ಟಿಕ್ ಮಾಡ್ಕೊಳ್ಳಿ ಅಷ್ಟೇ. ಈಗೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಇದು ಮಾಡಿದ್ನಲ್ಲಪ್ಪ, ಅದೇ ಥರ ಹಿಟ್ಟು ಒಳಗಡೆ ನೀವು ಸಾಫ್ಟಾಗಿ ಇಟ್ಟು ಕಲಸ್ಕೊಂಡು ಸಾಫ್ಟಾಗಿ ತಟ್ಟಿದ್ರೆ, ಸ್ಟಿಕ್ ಮಾಡಿ ಸಾಫ್ಟಾಗಿ ತಟ್ಟಿದ್ರೆ ಪರೋಟ ಇದೇ ಥರ ಬಟರ್ನಲ್ಲೇ ಚೆನ್ನಾಗಿ ರೋಸ್ಟ್ ಮಾಡಿ ಚೆನ್ನಾಗಿ ಬರುತ್ತೆ ಪರೋಟ. ನಿಮಗೆ ಎಲ್ಲ ಸಿಗಲ್ಲಪ್ಪ, ಅಷ್ಟು ಟೇಸ್ಟಾಗಿರುತ್ತೆ. ಮತ್ತು ಹೆಲ್ದಿ ಅಲ್ವಪ್ಪ, ಮೇನ್ ಹೆಲ್ದಿ ಅಲ್ವಾ ಅಲ್ವಪ್ಪ. ನಿಮಗೆ ಮಕ್ಳಿಗೆ ಬಾಕ್ಸ್ಗಳಿಗಾಗಲಿ ಪೂರ ಹೆಲ್ದಿ. ಓಕೆನಪ್ಪ, ನೋಡಿಪ್ಪ ಚೆನ್ನಾಗಿ ಪ್ಲೇಟ್ ಹಾಕ್ತಾ ಇದ್ದೀನಿ. ಇದು ಶೇಂಗಾ ಚಟ್ನಿ ಪುಡಿ ನಾನು ಇಟ್ಟಿದ್ದೀನಿ. ಶೇಂಗಾ ಅದು ನಾನು ನೋಡ್ಸಿದ್ದೀನಿಪ್ಪ ನಿಮಗೆ ಶೇಂಗಾದು. ಇದು ಏನಕ್ಕೆ ಗೊತ್ತಪ್ಪ, ಕೊತ್ತಂಬರಿ ಕರಿಬೇವು ಏನು ಹಾಕಿಲ್ಲ ಈ ಚಟ್ನಿಗೆ, ಯಾಕೆ ಗೊತ್ತಪ್ಪ, ಇದಕ್ಕೆ ಎಲ್ಲ ಹಾಕಿದ್ದೀನಲ್ವಾ ಬೇಕಾಗಲ್ಲ. ಅದಕ್ಕೆ ಸ್ವಲ್ಪ ಬರೀ ತೆಂಗಿನಕಾಯಿ ಚಟ್ನಿ ಸ್ವಲ್ಪ ಕಡಲೆ. ಓಕೆನಪ್ಪ, ಬೇಕಂತೆಪ್ಪ ಇದಕ್ಕೆ ನೋಡಿ ಸ್ವಲ್ಪ ಮೊಸರನ್ನು ಇಟ್ಕೋಬೋದು ನೀವು. ಮೊಸರು ನೋಡಿ ಈ ಥರ ಒಂದು ಬೌಲಲ್ಲಿ ಒಂಚೂರು ಕೊತ್ತಂಬರಿ. ಓಕೆನಾ? ನೋಡಿ ಈ ಥರ ನೀವು ಇದು ಮಾಡುವಾಗ ರೊಟ್ಟಿ ಹಾಕಿದಾಗ ಈ ಥರನೂ ಒಂದು ರೊಟ್ಟಿ ತಿನ್ಬೋದು ಮೊಸರಿನಲ್ಲಿ. ಓಕೆನಪ್ಪ, ನಾನು ಬಟರು ಮತ್ತು ಎರಡು ಥರ ಚಟ್ನಿ ಕೊಟ್ಟಿದ್ದೀನಿ, ಇದನ್ನೇನು ಕೊಡ್ತಾ ಇಲ್ಲ ನಿಮಗೆ. ಓಕೆ, ಬೇಕಂದರೆ ನೀವು ಈ ಥರ ಯೂಸ್ ಮಾಡಿ. ಓಕೆನಪ್ಪ, ನೋಡಿ ಹೇಗಿದೆಯಪ್ಪ ಸಿರಿಧಾನ್ಯ ರೆಡ್ ರೈಸ್ ಮತ್ತು ಎಲ್ಲ ಸೊಪ್ಪುಗಳು ಗ್ರೀನ್ ರೊಟ್ಟಿ. ಓಕೆನಪ್ಪ, ಸೀ ಯು.